प्रिय विद्यार्थिगळे नावु चुनावणा क्षेत्रगळ बग्गे तिळिदुकोंडिद्वि चुनावणा क्षेत्रगळु अंद्रे एनु अंत नम्म देशवन्न राज्यवन्न चिक्क चिक्कदागि विंगडिसि अवुगळन्न नावु चुनावणा क्षेत्रगळु अंत हेळि करितेवे अंत हेळि होदा हागे मीसलु क्षेत्रद बग्गेनु सह नानु तिळिसिद्दे मीसलु क्षेत्रगळु ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕೆಲವೊಂದಿಷ್ಟು ಕ್ಷೇತ್ರಗಳನ್ನು ಮೀಸಲನ್ನು ಇಟ್ಟು ಅಂತ ಕ್ಷೇತ್ರಗಳನ್ನು ನಾವು ಮೀಸಲು ಕ್ಷೇತ್ರಗಳು ಅಂತ ಹೇಳಿ ಕರೀತೇವೆ ಅರ್ಥ ಆಯ್ತಲ್ಲ ಹಾಗಿದ್ರೆ ಹಾಗಿದ್ರೆ ಈಗ ಚುನಾವಣಾ ಆಯೋಗದ ಕೆಲಸಗಳು ಮತ್ತು ರಚನೆಗಳ ಬಗ್ಗೆನು ಸಹ ನಾವು ನಿನ್ನೆ ಕ್ಲಾಸಲ್ಲಿ ತಿಳಿದುಕೊಂಡಿದ್ವಿ 1950 ರಲ್ಲಿ जनवरी 25 ಏನು ಚುನಾವಣಾ ಆಯೋಗ ರಚನೆ ಆಯಿತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಸುಲಭ ಮಾರ್ಗದಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ನಡೆಯಬೇಕು ಅನ್ನೋ ಉದ್ದೇಶದಲ್ಲಿ ಈ ಚುನಾವಣೆಗಳು ಬಹಳಷ್ಟು ತನ್ನದೇ ಆದಂತ ಪಾತ್ರವನ್ನು ವಹಿಸುತ್ತವೆ ಅನ್ನೋದನ್ನು ಸಹ ನಾವು ನಿನ್ನೆ ತಿಳಿದುಕೊಂಡಿದ್ವಿ ಹಾಗೆ ವಿದ್ಯಾರ್ಥಿಗಳೇ ನಾನು ನಿಮಗೆ ಹೇಳಿದ್ದೆ ನಾವು ಮತದಾನ ನಮ್ಮ ಒಂದು ಹಕ್ಕು ಅದನ್ನ ಗೌಪ್ಯವಾಗಿಡೋದು ಯಾಕೆ ನನ್ನ ಹಕ್ಕು ನಂದು ನಾನು ಯಾರಿಗೆ ಇಷ್ಟ ಬರ್ತತೋ ಅವರಿಗೆ ನಾವು ಏನು ಮಾಡಬೇಕು ಮತದಾನವನ್ನ ಮಾಡ್ತೀವಿ ಹಾಗೆ ನಾನು ನಿಮಗೆ ಹೇಳಿದೆ ನಮ್ಮ ಮತವನ್ನ ಯಾವತ್ತಿಗೂ ಯಾರೊಂದಿಗೂ ಸಹ ಏನು ಮಾಡ್ಕೋಬಾರದು ಅಂತ ಹೇಳಿದೆ ಮಾರ್ಕೊಳ್ಳೋದು ಅವಶ್ಯಕ ಬೇಡ ಅಂತ ತಿಳಿಸಿದೆ ಅಲ್ವಾ ವಿದ್ಯಾರ್ಥಿಗಳೇ ನೀವು ಸಹ ನಿಮ್ಮ ಮನೆಗಳಲ್ಲಿ ತಿಳಿಸಿದ್ರಾ ಮತಗಳು ಈಗ ಇನ್ನೇನು ಇಷ್ಟರಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳು ನಡೆಯತಾ ಇದ್ದವೆ ನೀವು ಈ ಚುನಾವಣೆ ಬಗ್ಗೆ ತಿಳಿದುಕೊಂಡಂತಹ ವಿದ್ಯಾರ್ಥಿಗಳು ದಯಮಾಡಿ ನಿಮ್ಮ ಮನೆಗಳಲ್ಲಿ ಯಾರು ಮತವನ್ನ ಚಲಾಯಿಸುತ್ತಾರೋ ಅಂತವರಿಗೆ ಮತವನ್ನ ಚಲಾಯಿಸುವ ಮುಂಚೆ ಯಾವುದೇ ಕಾರಣಕ್ಕೂ ನಮ್ಮ ಮತವನ್ನ ಹಣಕ್ಕಾಗಲಿ ಬೇರೆ ಯಾವುದಕ್ಕಾಗಲಿ ಮಾರ್ಕೊಳ್ಳೋದು ಬೇಡ ಒಬ್ಬ ಅರ್ಹ ವ್ಯಕ್ತಿಗೆ ಅರ್ಹ ಅಭ್ಯರ್ಥಿಗೆ ನಾವು ಮತವನ್ನ ಚಲಾಯಿಸಿದರೆ ನಾವು ಕೂಡ ಏನಾಗಬಹುದು ಅಭಿವೃದ್ಧಿ ಆಗಬಹುದು ಅಲ್ವಾ ನಾವು ಅಭಿವೃದ್ಧಿ ಆದ್ರು ಅಂದ್ರೆ ನಮ್ಮ ಗ್ರಾಮ ಅಭಿವೃದ್ಧಿ ಆಗುತ್ತೆ ನಮ್ಮ ಗ್ರಾಮಗಳ ಅಭಿವೃದ್ಧಿ ಆದ್ರು ಅಂದ್ರೆ ಇಡೀ ನಮ್ಮ ರಾಜ್ಯ ಅಭಿವೃದ್ಧಿ ಆಗುತ್ತೆ ನಮ್ಮ ರಾಜ್ಯ ಅಭಿವೃದ್ಧಿ ಆಯಿತು ಅಂದ್ರೆ ನಮ್ಮ ದೇಶ ಅಭಿವೃದ್ಧಿ ಆದಂತೆ ಅಲ್ವಾ ಹಾಗಾಗಿ ನಮ್ಮ ಒಂದು ಮತದಾನದ ವ್ಯವಸ್ಥೆ ಈ ಚುನಾವಣೆ ವ್ಯವಸ್ಥೆಗಳು ನಮ್ಮ ಕೈಯಲ್ಲಿರೋದ್ರಿಂದ ದಯಮಾಡಿ ನೀವು ಸಹ ನಿಮ್ಮ ಮತದಾನ ಮಾಡುವಂತಹ ನಿಮ್ಮನೆಗಳಲ್ಲಿ ದಯವಿಟ್ಟು ಮತದಾನವನ್ನು ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡ್ರಿ ನಮ್ಮ ಹಕ್ಕನ್ನು ನಾವು ಚಲಾಯಿಸೋಣ ಅಂತ ತಿಳಿಸಿ ಹೇಳಬೇಕು ಅಲ್ವಾ ಹಾಗೆಯೇ ಇವತ್ತು ಮತದಾನ ಮಾಡೋದ್ರಲ್ಲಿ ಮತದಾರರ ಪಟ್ಟಿ ಅಂತ ಇರುತ್ತೆ ನಿಮಗೆ ಗೊತ್ತಿದೆಯೋ ಬಿಟ್ಟು ಗೊತ್ತಿಲ್ಲ ನಿಮ್ಮ ಮನೆಗಳಲ್ಲೆಲ್ಲ ಬರ್ತಾರೆ ಯಾರಾದರೂ ಮತದಾರರ ಪಟ್ಟಿ ತಗೊಂಡು ಬರ್ತಾರೆ ಇವರಿದ್ದಾರ ಇವರಿದ್ದಾರ ಅಂತ ಮಾರ್ಕ್ ಹಾಕೊಂಡು ಹೋಗ್ತಾರೆ ಆಮೇಲೆ ಏನ್ ಮಾಡ್ತಾರೆ 18 ವರ್ಷ ತುಂಬಿದವ್ರನ್ನ ಹೊಸದಾಗಿ ಯಾರ್ ಮಾಡ್ಕೊಂತಾರೆ ಅರ್ಥ ಆಗುತ್ತಲ್ಲ ಹೊಸದ ಪಟ್ಟಿಯಲ್ಲಿ ಯಾರ್ ಮಾಡ್ಕೊಂತ ಹೋಗ್ತಾರೆ 18 ವರ್ಷ ತುಂಬಿದವರಿಗೆ ಮತದಾನ ಮಾಡುವವರ ಕೆಲವು ವಿವರಗಳನ್ನ ಒಳಗೊಂಡಂತಹ ಒಂದು ಪಟ್ಟಿಯನ್ನೇ ನಾವು ಮತದಾರರ ಪಟ್ಟಿ ಅಂತ ಮತದಾನ ಮಾಡುವವರ ಕೆಲವೊಂದು ವಿವರಗಳು ಏನಿರುತ್ತೆ ಅವರ ಹೆಸರು ಇರುತ್ತೆ ಗಂಡು ಹೆಣ್ಣು ಅಂತ ಒಂದು ಇರುತ್ತೆ ಮತ್ತೆ ಅವರ ವಯಸ್ಸು ಇರುತ್ತೆ ಅವರ ಎಪಿಕ್ ನಂಬರ್ ಇರುತ್ತೆ ಅಲ್ವಾ ಅಂತಹ ಒಂದು ಪಟ್ಟಿಯನ್ನು ನಾವು ಮತದಾರರ ಪಟ್ಟಿ 18 ವರ್ಷ ಯಾರಿಗಾಗಿರುತ್ತೋ ಅವರನ್ನ ನಾವು ಅವ್ರ ಹೆಸರನ್ನ ಆ ಪಟ್ಟಿಯಲ್ಲಿ ಸೇರಿಸ್ತಾ ಹೋಗ್ತೇವೆ ಯಾರು ಮರಣ ಹೊಂದಿರ್ತಾರೋ ಅವರನ್ನ ಆ ಹೆಸರನ್ನ ತೆಗೆದುಹಾಕ್ತಾ ಹೋಗುತ್ತವೆ ಡಿಲೀಟ್ ಮಾಡ್ತಾ ಹೋಗ್ತೇವೆ ಓಕೆ ಅರ್ಥ ಆಯ್ತಲ್ಲ ಹಾಗೆ ಮತದಾರರ ಒಂದು ಚುನಾವಣಾ ಗುರುತಿನ ಚೀಟಿಯನ್ನ ಕೊಡುತ್ತೆ ಮತದಾರರಿಗೆ ಅದನ್ನ ನಾವು ಎಪಿಕ್ ಕಾರ್ಡ್ ಅಂತ ಹೇಳಿ ಕರೀತೇವೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಈ ರೀತಿಯಾದಂತಹ ಒಂದು ಎಪಿಕ್ ಕಾರ್ಡ್ ಅನ್ನ ನಮೂದಿಸಲಾಗಿದೆ ನೋಡ್ರಿ ಕಾಣ್ತಾ ಇದೆಯಾ ಇದು ಎಪಿಕ್ ಕಾರ್ಡ್ ಇಲ್ಲಿ ನೋಡ್ರಿ ಭಾರತದ ಚುನಾವಣಾ ಆಯೋಗ ಗುರುತಿನ ಚೀಟಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಐಡೆಂಟಿ ಕಾರ್ಡ್ ಇಲ್ಲಿ ನಂಬರ್ ಇದೆ WBHO 18 4 7 4 7 ಮತದಾರ ಹೆಸರು ತಂದೆಯ ಹೆಸರು ಲಿಂಗ ಸ್ತ್ರೀನೋ ಪುರುಷನೋ ಜನ್ಮ ದಿನಾಂಕ ಮತ್ತೆ ಹಿಂಬದಿಯಲ್ಲಿ ಏನಿದೆ WBHO 18 4
4747 ವಿಳಾಸ ಇದೆ ನೋಡಿ 63/Y 14ನೇ ಮುಖ್ಯ ರಸ್ತೆ 3ನೇ ಬ್ಲಾಕ್ ರಾಜಾಜಿನಗರ ಬೆಂಗಳೂರು ಬಿಎಂ ಸಾ ಬೆಂಗಳೂರು ಬೆಂಗಳೂರು ಮಹಾನಗರ ಪಾಲಿಕೆ ಇದು ಇದು ನಮಗೆ ಎಲೆಕ್ಷನ್ ಐಡಿ ಇದು ಕಂಡು ಬರ್ತಾ ಇದೆಲ್ಲ ಇವರು ಎಲ್ಲಿ ಹೋಗಿ ಮತದಾನ ಮಾಡುತ್ತಾರೆ ಯಾವುದು ಅನ್ನೋದನ್ನ ನೋಡಿದ್ರೆ ಇಲ್ಲಿ ನೋಡಿ ಭಾಗ ಸಂಖ್ಯೆ 165 ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಅಂತ ಇದೆ ಹೌದಾ ಕಾಣ್ತಾ ಇದೆ ನಿಮಗೆ ಇಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಕಾಣ್ತಾ ಇದೆ ಹಾಗೆ ನಿಮಗೆ ಇನ್ನೊಂದು ಏನಪ್ಪಾ ಅಂದ್ರೆ ಕೊಡ್ತಾರೆ ಇಲ್ಲಿ ನೋಡಿ ಈಗ ಹೊಸ ಎಡಿಟ್ ಮಾಡಬಹುದು ಈಗ ಮತದಾನ ಗುರುತಿನ ಚೀಟಿಯನ್ನ ಇಲ್ಲಿ ಕಲರ್ ಪ್ರಿಂಟ್ ಅಲ್ಲಿ ಕೂಡ ನಾವು ಮಾಡೋದಕ್ಕೆ ಸಾಧ್ಯ ಈ ಕಾಣ್ತಾ ಇದೆ ನಿಮಗೆ ಭಾರತದ ಚುನಾವಣಾ ಆಯೋಗ ಹೌದಾ ಈಗ ನಮ್ಮ ಫೋಟೋಗಳನ್ನು ಕೂಡ ಅಲ್ಲಿ ಹೊಸ ಫೋಟೋ ತುಂಬಾ ಹಳೆಯದಿರುತ್ತೆ 18 ವರ್ಷ ತಗೊಂಡಿರ್ತೀವಿ ನಮಗೆ ಈಗಾಗಲೇ 30 ವರ್ಷ 32 ವರ್ಷ 40 ವರ್ಷ ಆಗಿರುತ್ತೆ ಅಲ್ಲಿ ಮತದಾನ ಮಾಡೋಕೆ ಹೋದಾಗ ಅಧಿಕಾರಿಗಳಿಗೆ ಗೊತ್ತಾ ಸಿಗೋದಿಲ್ಲ ಬಹಳಷ್ಟು ಚೇಂಜಸ್ ಆಗಿಬಿಡುತ್ತೆ ಅವಾಗ ಅವರು ಏನು ಮಾಡ್ತಾರೆ ನೀವಲ್ಲ ಹಾಗೆ ಹೀಗೆ ಅಂತ ಹೌದಾ ಹಾಗಾಗಿ ಅವಗಳನ್ನ ಗೊಂದಲ ಬೇಡ ಅಂದ್ರೆ ನಮಗೆ ಈಗ ಒಂದು ಅವಕಾಶ ಕೂಡ ಇದೆ ಆ ರೀತಿಯಲ್ಲಿ ಚೇಂಜ್ ಸಹ ಮಾಡ್ಕೋಬಹುದು ಈ ರೀತಿ ಇದೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು ಈ ರೀತಿಯೂ ಸಹ ನಾವು ಹಿಂಬದಿಯಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಡ್ರೆಸ್ ಮತದಾನ ಮಾಡುವವರ ಒಂದು ಸರಿಯಾದ ವಿಳಾಸವೂ ಸಹ ನಮಗೆ ಕಂಡು ಬರ್ತಾ ಇದೆ ಹೌದಾ ಇಲ್ಲಿ ಕಾಣ್ತಾ ಇದೆ ನಿಮಗೆ ಹೊಸ ಒಂದು ಫೋಟೋವನ್ನ ಎಡಿಟ್ ಮಾಡಿ ಮಾಡಿರೋದು ಹಾಗೆ ಮತದಾನ ಮಾಡೋದಕ್ಕೆ ಪ್ರಮುಖವಾಗಿ ಈ ಒಂದು ಏನು ಭಾರತೀಯ ಚುನಾವಣಾ ಆಯೋಗ ಏನು ಎಪಿಕ್ ಕಾರ್ಡ್ ಅನ್ನು ನೀಡಿರುತ್ತದಲ್ಲ ಅದನ್ನಷ್ಟೇ ತಗೊಂಡ್ರೆ ನಮಗೆ ಮತದಾನ ಮಾಡೋಕೆ ಅವಕಾಶ ಇದೆಯಾ ಇಲ್ಲ ಅದರ ಜೊತೆಗೆ ಪ್ಯಾನ್ ಕಾರ್ಡ್ ಯಾವುದು ಪ್ಯಾನ್ ಕಾರ್ಡ್ ಹಂಗಂದ್ರೆ ಏನು ಪಿಎಎನ್ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಹೇಳ್ತೀವಿ ಇದನ್ನ ನಾವು ಪ್ಯಾನ್ ಕಾರ್ಡ್ ಅಂತ ಹೇಳಿ ಕರೀತೇವೆ ಹೌದಾ ಇದನ್ನು ಸಹ ತೋರಿಸಬಹುದು ಅಲ್ವಾ ಇದನ್ನು ಸಹ ನಾವು ಮತದಾನ ಮಾಡುವಂತಹ ಸ್ಥಳದಲ್ಲಿ ಇದನ್ನು ಸಹ ನಮ್ಮ ಗುರುತಿನ ಚೀಟಿ ಅಂತ ಹೇಳಿ ತೋರಿಸಬಹುದು ಆ ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರಿದೆ ಆದರೂ ಸಹ ನೀವೇನ್ ಚೀಟಿ ತಂದಿದ್ದೀರಾ ಅಂತ ಕೇಳ್ತಾರೆ ಹೌದಾ ಅವನ ಪ್ಯಾನ್ ಕಾರ್ಡ್ ಅಥವಾ ಈಗ ಬಯೋಮೆಟ್ರಿಕ್ ಕೊಟ್ಟು ನಾವೇನು ಒಂದು ನಂಬರ್ ಅಂತ ಹೇಳ್ತೀವಿ ಎಲ್ಲರಿಗೂ ಕಡ್ಡಾಯ ಯಾವುದದು ಆಧಾರ್ ಕಾರ್ಡ್ ಅಲ್ವಾ ಯಾವುದು ಆಧಾರ್ ಕಾರ್ಡ್ ಹೀಗೆ ಈ ರೀತಿಯಾದಂತಹ ಒಂದು ಪುರಾವೆಗಳನ್ನ ತೋರಿಸೋದ್ರ ಮೂಲಕ ನಾವೇನ್ ಮಾಡಬಹುದು ಮತದಾನವನ್ನ ಮಾಡಬಹುದು ಹಾಗಿದ್ರೆ ವಿದ್ಯಾರ್ಥಿಗಳೇ ಮತದಾನವನ್ನ ಪಟ್ಟಿ ಹೇಗೆ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ಹೇಳಿದೆ ಮನೆ ಮನೆಗಳಿಗೆಲ್ಲ ತೆರಳಿ ಬೇಗಗಳು ಇರ್ತಾರೆ ಅವ್ರೇನ್ ಮಾಡ್ತಾರೆ ಮನೆ ಮನೆಗಳಿಗೆಲ್ಲ ಎಲೆಕ್ಷನ್ ಆಫೀಸರ್ಸ್ ಬ್ಲಾಕ್ ಅಲ್ಲಿ ಬ್ಲಾಕ್ ವೈಸ್ ಮಾಡಿರ್ತಾರೆ ಮನೆ ಮನೆಗಳಿಗೆ ತೆರಳಿ ಮತದಾನದ ಬಗ್ಗೆ ತಿಳಿಸ್ತಾ ಯಾರು 18 ವರ್ಷ ಆಗಿರುತ್ತೋ ಅವರ ಹೆಸರನ್ನ ಸೇರಿಸ್ತಾ ಯಾರು ಮರಣ ಹೊಂದಿರ್ತಾರೋ ಅಥವಾ ಬೇರೆ ಕಡೆ ಅವ್ರ ಹೆಸರು ಇರುತ್ತೆ ಇಲ್ಲಿಯೂ ಅವ್ರ ಹೆಸರು ಇರುತ್ತೆ ಅಂತ ಹೆಸರುಗಳನ್ನ ಏನ್ ಮಾಡ್ತಾ ಹೋಗ್ತಾರೆ ಡಿಲೀಟ್ ಮಾಡ್ತಾ ಹೋಗ್ತಾರೆ ಅಂದ್ರೆ ತೆಗೆದು ಹಾಕ್ತಾ ಹೋಗ್ತಾರೆ ಹಾಗೆಯೇ ಅದ್ರ ಜೊತೆಗೆ ಈ ಮತದಾರರ ಛಾಯಾಕೃತಿಯನ್ನ ಎಪಿಕ್ ಕಾರ್ಡ್ ಅನ್ನ ಸಹ ಕೊಡ್ತಾ ಹೋಗ್ತಾರೆ ನಿಮಗೆ ಎಪಿಕ್ ಕಾರ್ಡ್ ಅನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಸಹ ತೋರಿಸಿದ್ದೀನಿ ಹಾಗೆ ನಿಮಗೆ ಮೊಬೈಲ್ ಅಲ್ಲೂ ಸಹ ನಿಮಗೆ ಎಪಿಕ್ ಕಾರ್ಡ್ ಅನ್ನ ತೋರಿಸಿದ್ದೀನಿ ಹಾಗೆ ಅದ್ರ ಜೊತೆಗೆ ನಾವು ಮತದಾನ ಮಾಡುವಾಗ ಇನ್ನಷ್ಟು ಪುರಾವೆಗಳನ್ನು ಒಯ್ಯಬಹುದು ಆಧಾರ್ ಕಾರ್ಡ್ ಅನ್ನು ಒಯ್ಯಬಹುದು ಪ್ಯಾನ್ ಕಾರ್ಡ್ ಅನ್ನು ಸಹ ಒಯ್ಯಬಹುದು ಅಲ್ವಾ ಇನ್ನು ವಿಚಾರಗಳು ನಾಳೆ ಎಲೆಕ್ಷನ್ ಅಥವಾ ಇನ್ನೇನು ಇನ್ನೊಂದ್ ದಿನ ಅಥವಾ ಇನ್ನೊಂದ್ ದಿನ ಬಿಟ್ಟರೆ ಎಲೆಕ್ಷನ್ ಇದ್ದಾಗ ಮನೆ ಮನೆಗಳಿಗೆ ಬಂದು ಲಿಸ್ಟ್ ಕೊಟ್ಟು ಹೋಗ್ತಾರೆ ಹೆಸರಿನ ಲಿಸ್ಟ್ ಅದನ್ನ ಪ್ರತಿ ಪಕ್ಷಗಳಲ್ಲಿ ಪಕ್ಷಗಳ ಅಭ್ಯರ್ಥಿಗಳು ಬಂದು ಲಿಸ್ಟ್ ಕೊಟ್ಟು ಹೋಗ್ತಾರೆ ಆ ಲಿಸ್ಟ್ ಅನ್ನು ಸಹ ಅದರಲ್ಲೂ ಕೂಡ ಎಪಿಕ್ ನಂಬರ್ ಅನ್ನು ಸಹ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಆದಷ್ಟು ನಾವು ಈ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಪಿಕ್ ಕಾರ್ಡ್ ಅನ್ನ ಮತದಾನ ಮಾಡುವಂತಹ ಒಂದು ಜಾಗಗಳಿಗೆ ತೆಗೆದುಕೊಂಡು ಹೋದ್ರೆ ಅಲ್ಲಿ ಮತಗಟ್ಟೆಯಲ್ಲಿರುವಂತಹ ಅಧಿಕಾರಿಗಳಿಗೆ ಸಮಸ್ಯೆ ಆಗದಂತೆ ಮತದಾನವನ್ನ ಮಾಡಬಹುದು ಅಲ್ವಾ ನಾವೀಗ ಪ್ರಜ್ಞಾವಂತ ನಾಗರಿಕರಾದಂತಹ ನಾವು ಈ ರೀತಿಯಾದಂತಹ ಕೆಲಸವನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮತದಾನ ಸುಲಭವಾಗುತ್ತೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಆಗೋದಿಲ್ಲ ಇನ್ನು ನಂತರ ಅಧಿಸೂಚನೆ ಅಧಿಸೂಚನೆ
ಅಂದ್ರೆ ಏನು ಪ್ರಕಟಣೆಯೊಂದಿಗೆ ಆರಂಭ ಆಗಿ ಚುನಾವಣೆ ನಡೆಯುವಂತಹ ದಿನಾಂಕ ವೇಳೆ ಹೀಗೆ ಮತ್ತಿತರ ಮಾಹಿತಿಗಳನ್ನೆಲ್ಲವನ್ನ ಏನ್ ಮಾಡುತ್ತೆ ಸರ್ಕಾರದ ಗೆಜೆಟ್ ನಲ್ಲಿ ರೇಡಿಯೋ ದೂರದರ್ಶನಗಳ ಮೂಲಕ ಏನ್ ಮಾಡುತ್ತೆ ಘೋಷಣೆಯನ್ನ ಮಾಡುತ್ತೆ ಅಲ್ವಾ ಈಗಾಗಲೇ ಗ್ರಾಮ ಪಂಚಾಯಿತಿಗಳ ಚುನಾವಣೆಯನ್ನು ಎರಡು ಹಂತದಲ್ಲಿ ನಡೆಸುತ್ತೇವೆ ಅಂತ ಹೇಳಿ ದಿನಾಂಕವನ್ನು ಘೋಷಣೆ ಮಾಡಿದೆ ಡಿಸೆಂಬರ್ 22 ಮತ್ತು ಡಿಸೆಂಬರ್ 27 ಅಂತ ಮಾಡಿದೆ ಅಂತಾನೆ ಹಂಗೆ ಅಧಿಸೂಚನೆಯಲ್ಲಿ ಪ್ರಕಟಣೆಯೊಂದಿಗೆ ಆರಂಭವಾದಂತಹ ಚುನಾವಣೆಗಳು ನಡೆಯುವ ದಿನಾಂಕ ವೇಳೆ ಮತ್ತಿತರ ಮಾಹಿತಿಗಳನ್ನ ರೇಡಿಯೋ ದೂರದರ್ಶನ ಕೆಲವೊಂದು ಸಮೂಹ ಮಾಧ್ಯಮಗಳ ಮೂಲಕ ಏನ್ ಮಾಡುತ್ತೆ ಜನರಿಗೆ ತಲುಪಿಸುತ್ತೆ ಓ ಆಗಿದ್ರೆ ಇಂತ ದಿನಗಳಲ್ಲಿ ಎಲೆಕ್ಷನ್ ನಡೆಯುತ್ತೆ ಅಂತ ಚುನಾವಣೆಗಳು ನಡೀತವೆ ಅಂತ ಹೇಳಿ ಇದನ್ನ ನಾವು ಏನ್ ಕರೆಯುತ್ತೀವಿ ಅಧಿಸೂಚನೆ ಅಂತ ಹೇಳಿ ಕರೀತೇವೆ ಅರ್ಥ ಆಯ್ತಲ್ಲ ಅಧಿಸೂಚನೆ ನೆಕ್ಸ್ಟ್ ಅಭ್ಯರ್ಥಿಗಳ ಉಮೇದುವಾರಿಕೆ ಅಭ್ಯರ್ಥಿಗಳ ಉಮೇದುವಾರಿಕೆ ಇದು ಬಹಳ ನೋಡ್ರಿ ಈಗ ಅನ್ನೋದು ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಅಭ್ಯರ್ಥಿಗಳ ಉಮೇದುವಾರಿಕೆ ಅನ್ನೋದು ಬಹಳಷ್ಟು ಒಂದು ಏನಪ್ಪ ಅಂದ್ರೆ ಬಹುಮುಖ್ಯ ಕಾರ್ಯ ಅಂತಾನೆ ನಾವು ಹೇಳಬಹುದು ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಮತ್ತು ಚುನಾವಣೆಯಲ್ಲಿ ಸ್ಪರ್ಧೆಯೊಂದಿಗೆ ಮತದಾನ ಮಾಡುವಂತಹ ಹಕ್ಕಿದೆ ನಮಗೆ ಪ್ರತಿಯೊಬ್ಬ ಪ್ರಜೆಯು ತಮ್ಮ ತನಗೆ ಇರುವಂತಹ ಆ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಂದ್ರೆ ನಮಗೆ ಅಂತ ಒಂದಿಷ್ಟು ಕೆಲವೊಂದು ಅರ್ಹತೆಗಳಿದಾವೆ ಆ ಅರ್ಹತೆಗಳು ನನ್ನಲ್ಲಿ ಇತ್ತು ಅಂದ್ರೆ ನಾನು ಸಹ ಏನ್ ಮಾಡಬಹುದು ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಅರ್ಥ ಆಗ್ತಾ ಇದೆಯಲ್ಲ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮತ್ತು ಮತದಾನ ಮಾಡುವಂತಹ ಚುನಾಯಿಸುವಂತಹ ಹಕ್ಕು ನಮಗಿದೆ ಸ್ಪರ್ಧೆಯಲ್ಲಿ ಚುನಾವಣೆ ಚುನಾಯಿಸುವ ಹಕ್ಕು ಏನು 18 ವರ್ಷ ಆದ್ರೆ ಮುಗೀತು ನನಗೆ 18 ವರ್ಷ ತುಂಬಿತು ನಾವು ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರನ್ನ ಸೇರಿಸಿದ್ವು ಅವಾಗ ಏನಾಗುತ್ತೆ ನಾನು ವೋಟ್ ಹಾಕೋದಿಕ್ಕೆ ಎಲಿಜಿಬಲ್ ಹೌದಾ ನನ್ನ ಮತ ಚಲಾಯಿಸೋದಿಕ್ಕೆ ಎಂತವ್ ನಾನು ಹಕ್ಕು ಪಡೆದಂತವ್ರು ಮತ ಚಲಾಯಿಸೋದಿಕ್ಕೆ ಹಕ್ಕನ್ನ ಪಡೆದಂತವ್ರು ಚುನಾವಣೆಯಲ್ಲಿ 18 ವರ್ಷ ಆಯ್ತು ಅಂದ್ರೆ ಆದ್ರೆ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಕ್ಕೆ ಕೆಲವೊಂದಿಷ್ಟು ಅರ್ಹತೆಗಳು ಬೇಕು ನಾವೀಗಾಗಲೇ ಭಾಗವನ್ನ ಪುಸ್ತಕದಲ್ಲಿ ಏನ್ ಓದಿದ್ವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡುವಾಗ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಮತ್ತೆ ಪ್ರಧಾನಮಂತ್ರಿಗಳು ಮತ್ತೆ ರಾಷ್ಟ್ರಪತಿಗಳು ಇವೆಲ್ಲ ಆಗ್ಬೇಕು ಅಂದ್ರೆ ಯಾವೆಲ್ಲ ಅರ್ಹತೆಗಳನ್ನ ಒಳಗೊಂಡಿರ್ಬೇಕು ಅನ್ನೋದನ್ನ ಚರ್ಚೆಯನ್ನ ಮಾಡಿದ್ವಿ 25 ವರ್ಷ ವಯಸ್ಸಾಗಿರ್ಬೇಕು 35 ವರ್ಷ ವಯಸ್ಸಾಗಿರ್ಬೇಕು ಭಾರತದ ಪ್ರಜೆ ಆಗಿರ್ಬೇಕು ಬುದ್ಧಿಮಾನ್ಯ ಆಗಿರಬಾರ್ದು ಯಾವುದೇ ನ್ಯಾಯಾಂಗ ಶಿಕ್ಷೆಗೆ ಒಳಪಟ್ಟಿರಬಾರ್ದು ಅಲ್ವಾ ಕೆಲವೊಂದಿಷ್ಟು ಏನು ಸಂಸತ್ತು ಆಗಾಗ್ಗೆ ನಿಗದಿಪಡಿಸುವಂತಹ ಎಲ್ಲ ಅರ್ಹತೆಗಳನ್ನು ಹೊಂದಿದವರು ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಸ್ಪರ್ಧೆ ಮಾಡೋದಿಕ್ಕೆ ಕೆಲವೊಂದು ಅರ್ಹತೆಗಳಿದಾವೆ ಚುನಾಯಿಸಲು 18 ವರ್ಷ ತುಂಬಿರ್ಲೇ ಬೇಕು ಅಲ್ವಾ ಹಾಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಅರ್ಹತೆಗಳು ಎಲ್ಲ ಇದ್ದು ನಿಗದಿತ ವೇಳೆ ಒಳಗೆ ಅರ್ಜಿಯೊಂದಿಗೆ ನಿಗದಿತ ಮೊತ್ತವನ್ನ ಭದ್ರತಾ ಠೇವಣಿಯನ್ನ ಏನ್ ಮಾಡ್ಬೇಕು ನೀಡಿ ಅರ್ಜಿಯನ್ನ ನೀಡಬೇಕು ನಾನು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದೀನಿ ಅರ್ಥ ಆಗುತ್ತಲ್ಲ ಚುನಾವಣೆಯಲ್ಲಿ ನಾವು ಶಾಲೆ ಹಂತದಲ್ಲಿ ಚುನಾವಣೆಗಳನ್ನ ನಡೆಸ್ತೇವೆ ಗೊತ್ತಲ್ಲ ನಿಮಗೂ ಸಹ ಡೆಪಾಸಿಟ್ ಮಾಡಕ್ ಹೇಳ್ತೇವೆ ಠೇವಣಿಯನ್ನ ಇಡಬೇಕು ಅಂತ ಹೇಳ್ತೇವೆ ಇಲ್ಲ ಹಾಗೆ ಚುನಾವಣಾ ಅಧಿಕಾರಿಗಳನ್ನ ನೇಮಿಸ್ತವಲ್ಲ ಈ ಸಲ ಡಿಫ್ರೆಂಟ್ ಆಗಿ ಮಾಡಿದ್ವಿ ನಿಮಗೆ ನೆನಪಿದೆ ಇಲ್ಲ ನೀವು 8ನೇ ತರಗತಿಯಲ್ಲಿ ಇದ್ದಾಗ ನಾವು ಮೊಬೈಲ್ ಅಲ್ಲೇ ಮತಗಳನ್ನ ಹಾಕ್ಸಿದ್ವಿ ಅಲ್ವಾ ನೆನಪಿದೆಯಾ ನಿಮಗೆ ಮೊಬೈಲ್ ಅಲ್ಲೇ ಅಭ್ಯರ್ಥಿಗಳ ಹೆಸರನ್ನ ನಾವು ಟಿಕ್ ಮಾಡ್ತಾ ಹೋದ್ವಿ ಮೊಬೈಲ್ ಅಲ್ಲಿ ಸ್ಕೋರ್ಗಳನ್ನ ಕೊಡ್ತು ಅಲ್ವಾ ಗೊತ್ತಿದೆಯಲ್ಲ ನಿಮಗೆ ಓಕೆ ಹಾಗೆಯೇ ಈ ಚುನಾವಣಾ ವ್ಯವಸ್ಥೆಯಲ್ಲಿ ನಾವು ಕೆಲವೊಂದಿಷ್ಟು ನಿರ್ದಿಷ್ಟ ಮೊತ್ತವನ್ನ ಭದ್ರತಾ ಠೇವಣಿ
ಪಕ್ಷಗಳು, ರಾಜಕೀಯ ಪಕ್ಷಗಳ ಬಗ್ಗೆ ನೀವು ಕೇಳಿ ಹೇಳ್ತೀರಿ. ಯಾವ ಪಕ್ಷ ಅದಾವು ನಮ್ಮ ಕರ್ನಾಟಕ ರಾಜ್ಯದಾಗೆ ಅಂದ್ರೆ ಹೇಳ್ತೀರ, ಬಿಜೆಪಿ ಇದೆ, ಕಾಂಗ್ರೆಸ್ ಇದೆ, ಜಾತ್ಯತೀತ ಜನತಾದಳ ಇದೆ, ಮತ್ತೆ ಬಹಳಷ್ಟು ಪಕ್ಷಗಳ ಹೆಸರನ್ನ ನೀವು ಹೇಳ್ತಾ ಹೋಗ್ತೀರಿ. ಶಿವಸೇನೆ ಇದೆ, ಅದು ಇದೆ, ಇದು ಇದೆ ಅಂತ ಬಹಳಷ್ಟು ಪಕ್ಷಗಳನ್ನ ಹೇಳ್ತೀರಿ. ಇಲ್ಲ ಅಂದ್ರೆ ಪಕ್ಷಗಳ ಗುರುತು ಸಹ ನಿಮಗೆ ಗೊತ್ತಿರುತ್ತೆ. ಕಮಲ, ಹಸ್ತ, ತಲೆ ಮೇಲೆ ಹೊರೆ ಹೊತ್ತಿರೋ ಮಹಿಳೆ, ಮತ್ತೆ ಬಾಣದ ಗುರುತು, ಆಟೋದ ಗುರುತು, ಲಾರಿ ಗುರುತು, ಚಂಬಿನ ಗುರುತು, ಹಿಂಗೆ ಬಹಳಷ್ಟು ಇದನ್ನು ಸಹ ಐಡೆಂಟಿಫೈ ಮಾಡ್ತೀರಾ. ಈ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾರೆ ಅಂದ್ರೆ ತಮ್ಮದೇ ಆದಂತಹ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಂತಾರೆ. ಏನಪ್ಪಾ ಅಂದ್ರೆ ಆ ಒಂದು ಕ್ಷೇತ್ರ, ಆ ಚುನಾವಣಾ ಕ್ಷೇತ್ರದಲ್ಲಿ ಆ ಒಬ್ಬ ವ್ಯಕ್ತಿ ಆ ಪಕ್ಷದಲ್ಲಿ ನಿರಂತರವಾಗಿ ದುಡಿತಿರ್ತಾನೆ. ಆ ಪಕ್ಷಕ್ಕೆ ಅನುಗುಣವಾಗಿ ಬಹಳಷ್ಟು ರಾಜಕೀಯವಾಗಿ ತನ್ನಷ್ಟಕ್ಕೆ ತಾನು ದುಡುಕೊಂಡ್ಬಿಡುತ್ತೆ. ಅಂತ ವ್ಯಕ್ತಿಯನ್ನ ಗುರುತಿಸಿ ಏನ್ ಮಾಡ್ತಾರೆ, ಗುರುತಿಸಿ ಏನ್ ಮಾಡ್ತಾರೆ ಅಂದ್ರೆ ಅಂತ ವ್ಯಕ್ತಿಗಳನ್ನ ಕೆಲವು
ಮಾಡಬೇಕು. ಚುನಾವಣಾ ಪ್ರಚಾರ ನಿಮಗೆ ಗೊತ್ತೇ ಇದೆ ಹೆಂಗ್ ಪ್ರಚಾರ ಮಾಡ್ತಾರೆ ಅಂತ. ಈಗ ರಾಜಕೀಯ ಪಕ್ಷದಿಂದ ಟಿಕೆಟ್ ಗಳನ್ನು ಕೊಟ್ಟಿದ್ರೆ ಆ ವ್ಯಕ್ತಿಯ ಬೆಂಬಲವಾಗಿ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಏನ್ ಮಾಡ್ತಾರೆ ಬೆಂಬಲವಾಗಿ ಆ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಹೌದಾ. ಅಲ್ಲಲ್ಲಿ ಅಲ್ಲಲ್ಲಿ ಸಭೆಗಳನ್ನ ಸೇರ್ತಾರೆ ಮತ್ತೆ ದೊಡ್ಡ ದೊಡ್ಡ ಸಮಾವೇಶಗಳನ್ನ ಮಾಡ್ಕೊಂಡು ನೀತಿ ಸಂಹಿತೆ ಜಾರಿ ಇರುತ್ತೆ ಅದರ ಅನ್ವಯವಾಗಿ ಆ ನೀತಿ ಸಂಹಿತೆಯ ಒಂದು ನೀತಿ ನಿಯಮಗಳಿಗೆ ಅನುಸಾರವಾಗಿನೇ ಅವರು ಪ್ರಚಾರವನ್ನ ಮಾಡ್ತಾ ಇರ್ಬೇಕು. ನಿಮಗೆಲ್ಲ ಗೊತ್ತಿರುತ್ತೆ ಆಟದ ಹೋಗ್ತಾರೆ ಜೈ ಜಯ ಅಂತ ಹೋಗ್ತಾರೆ ಬಾವುಟ ಎಸ್ಕಂತ ಹೋಗ್ತಾರೆ. ಎಲೆಕ್ಷನ್ ಬಗ್ಗೆ ಹೇಳಂಗೆ ಇಲ್ಲ, ಇನ್ನೇನು ಎಲೆಕ್ಷನ್ ಗಳ ಹತ್ರ ಇರೋದ್ರಿಂದ ನಿಮಗೂ ಸಹ ಅದ್ರ ಬಗ್ಗೆ ಬಹಳಷ್ಟು ಮಾಹಿತಿಗಳು ಗೊತ್ತಾಗ್ತವೆ ಅಲ್ವಾ ವಿದ್ಯಾರ್ಥಿಗಳೇ. ಹಾಗಿದೆ ಈ ರೀತಿಯಾಗಿ ಮಾಡ್ತಾ ಹೋಗ್ತಾರೆ ಚುನಾವಣಾ ಪ್ರಚಾರ ಮಾಡ್ತಾರೆ. ನಂತರ ಚುನಾವಣಾ ಪ್ರಣಾಳಿಕೆ ಅಂತ ಇರ್ತದೆ ಗೊತ್ತಾ. ಚುನಾವಣಾ ಪ್ರಣಾಳಿಕೆ ಅಂದ್ರೆ ಏನು? ಈಗ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದೀನಿ ಅಂದ್ರೆ ನನ್ನದೇ ಆದಂತಹ ಒಂದು ಪ್ರಣಾಳಿಕೆಯನ್ನು ನಾನು ಸಿದ್ಧಪಡಿಸ್ಕೊಳ್ಳುತ್ತೇನೆ. ಏನು? ನಾನು ಒಂದು ವೇಳೆ ಈ ಚುನಾವಣೆಯಲ್ಲಿ ಗೆದ್ದು ಬಂದ್ರೆ ಏನ್ ಮಾಡಬಲ್ಲೆ? ನಮ್ಮ ಗ್ರಾಮಕ್ಕೆ ಉತ್ತಮ ರಸ್ತೆಯನ್ನ, ಗ್ರಂಥಾಲಯ ವ್ಯವಸ್ಥೆಯನ್ನ, ಶಾಲಾ ಕಟ್ಟಡವನ್ನ, ಮತ್ತೆ ಏನೇನೆಲ್ಲ ಏನಿಲ್ಲೋ ಅದನ್ನೆಲ್ಲ ನಾನು ಮಾಡಿಸ್ತೇನೆ ಅಂತ. ನಿಮ್ಗೆಲ್ಲ ಗೊತ್ತಿರುತ್ತೆ ಪಾಂಪ್ಲೆಂಟ್ ಮತ್ತೆ ನ್ಯೂಸ್ಗಳಲ್ಲಿ ಮತ್ತೆ ಇದನ್ನ ಏನಿದೆ ಹಾಳೆಗಳಲ್ಲಿ ಭಿತ್ತಿ ಪತ್ರಗಳಲ್ಲೆಲ್ಲ ಅಂಟಿಸಿರ್ತಾರೆ ನನಗೆ ಮತ ನಿಮ್ಮ ಅಲ್ಲಿ ಮೌಲ್ಯವಾದಂತಹ ಮತವನ್ನು ನೀಡಿ ನನಗೆ ಇಷ್ಟೊಂದು ವ್ಯವಸ್ಥಿತವಾದಂತಹ ಒಂದು ಆಡಳಿತವನ್ನ ನೀಡ್ತೀನಿ ಅಂತ ಹೇಳಿ ಬರೆದಿರ್ತಾರಂತ ಗೊತ್ತಲ್ಲ. ನೋಡಿದ್ದೀರಲ್ಲ, ನಿಮಗೆ ನೀವು ಈಗ ನೆಕ್ಸ್ಟ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ಹೇಳ್ತಿರ್ತೆ ಅವಾಗ ನಿಮಗೆ ಪಾಂಪ್ಲೆಟ್ ಗಳು ಬರ್ತವೆ ಮನೆಗೆಲ್ಲ ಹಂಚ್ತಾರೆ ಒಗದೊಗದು ಹೋಗ್ತಿರ್ತಾರೆ ನೋಡ್ರಿ ನೀವು ಬೇಕಿದ್ರೆ. ಆ ಒಂದು ಪ್ರಣಾಳಿಕೆಯನ್ನ ಓದ್ಕೊಳ್ರಿ, ನಮ್ಮ ಗ್ರಾಮಗಳಿಗೆ ಏನಿಲ್ಲ ಏನ್ ವ್ಯವಸ್ಥೆಯನ್ನ ಮಾಡ್ತೀರಿ ಆ ಪ್ರಣಾಳಿಕೆಯನ್ನ ಓದ್ಕೊಂಡಾಗ ಆ ವ್ಯಕ್ತಿ ಹೇಗೆ ಅನ್ನೋದು ಸಹ ನಮ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಯುವಂತಹ ಒಂದು ವ್ಯವಸ್ಥೆ ಉಂಟಾಗುತ್ತೆ. ಹಾಗಿದ್ರೆ ಅಭಿವೃದ್ಧಿಪೂರ್ಣವಾದಂತಹ ಕೆಲಸಗಳನ್ನ ನಾವು ಮಾಡ್ತೇವೆ ಅಂತ ಏನು ಸೂಚಿಸಿರ್ತಲ್ಲ ಅದನ್ನೇ ನಾವು ಚುನಾವಣಾ ಪ್ರಣಾಳಿಕೆ ಅಂತ ಹೇಳಿ ಕರೀತೇವೆ. ಇನ್ನು ಈ ಮತ ಪ್ರಚಾರ ಹೆಂಗಿರ್ಬೇಕು ಅನ್ನೋದನ್ನು ಸಹ ನಮ್ಗೆ ಹೇಳಿದೆ. ಆ ಚುನಾವಣಾ ಪ್ರಚಾರ ಇನ್ನೇನು ಮತದಾನ ನಡೆಯುವಂತಹ 48 ಗಂಟೆಗಳ ಮುಂಚೆನೆ ಏನಾಗ್ಬಿಡ್ಬೇಕು ಮುಕ್ತಾಯ ಆಗ್ಬಿಡ್ಬೇಕು. ಅರ್ಥ ಅಂದ್ರೆ 48 ಗಂಟೆ ಅಂದ್ರೆ ಎಷ್ಟು ದಿನ? 2 ದಿನಗಳ ಮುಂಚೆನೆ ಏನಾಗ್ಬಿಡ್ಬೇಕು ಪ್ರಚಾರ ಎಲ್ಲ ಮುಕ್ತಾಯ ಆಗ್ಬಿಡ್ಬೇಕು. ಅರ್ಥ ಆಗುತ್ತಲ್ಲ, 48 ಗಂಟೆಗಳ ಮುಂಚೆನೆ ಮತದಾನದ ಸಾರಿ ಚುನಾವಣಾದ ಪ್ರಚಾರ ಮುಕ್ತಾಯ ಹೊಂದ್ಬಿಡ್ಬೇಕು. ನಂತರ ಮತದಾನದ ದಿನ, ಮತದಾನದ ದಿನ ಇನ್ನೇ ನೀವಂತೂ ಯಾರು ಹೋಗಿರಲ್ಲ, ಮತದಾನಕ್ಕೆ ಹೋದಾಗ ನಿಮ್ಗೆಲ್ಲ ಗೊತ್ತಿರುತ್ತೆ ಮತಗಟ್ಟೆಗಳನ್ನ ಸೂಚಿಸಿರ್ತಾರೆ. ಆ ಮತಗಟ್ಟೆಗಳಲ್ಲಿ ನಾನು ಹೇಳಿದಂಗೆ ನಮ್ಮ ಗುರುತಿನ ಚೀಟಿಯನ್ನ ತೆಗೆದುಕೊಂಡು ಮತಗಟ್ಟೆ ಅಧಿಕಾರಿಗಳನ್ನ ಸಂದರ್ಶಿಸಿ ಏನ್ ಮಾಡ್ತೇವೆ ನಾವು ಮತವನ್ನ ಚಲಾಯಿಸುತ್ತೇವೆ. ಹೌದಾ? ಹೌದಿಲ್ಲ? ಈಗೆಲ್ಲ ವಿದ್ಯುನ್ಮಾನ ಯಂತ್ರಗಳು ಇರೋದ್ರಿಂದ ಮತದಾನ ಮಾಡೋದು ತುಂಬಾ ಸುಲಭ. ಏನಿಲ್ಲ, ಅಲ್ಲೊಂದು ಗೌಪ್ಯವಾಗಿ ಒಂದು ಮಿಷಿನ್ ಅನ್ನ ಇಟ್ಟಿರ್ತಾರೆ. ಆ ಮಿಷಿನ್ ನ ಹೆಸರು ಮತ್ತೆ ಆ ಒಂದು ಗುರ್ತಿರುತ್ತೆ, ಹೆಸರು ಓದಕ್ ಬಂದವರು ಆ ಒಂದು ಗುರ್ತಿನ ಮೇಲೆ ಏನ್ ಮಾಡ್ತಾರೆ ಬಟನ್ ಪ್ರೆಸ್ ಮಾಡ್ತಾರೆ, ಪರ್ಸನ್ ಪ್ರೆಸ್ ಮಾಡ್ತಾರೆ ಅವಾಗ ಅವ್ರು ಓಟ್ ಬಿದ್ದಂಗೆ. ಓಕೆ, ನಂತರ ಒಂದ್ ವೇಳೆ ಹೆಸರು ಓದಕ್ ಬರ್ಲಿಲ್ಲ ಅಂದ್ರೆ ಅವ್ರ ಚಿಹ್ನೆ ಗುರ್ತು ಅವ್ರ ತಲೆಯಾಗಿರುತ್ತೆ. ಅರ್ಥ ಆಗುತ್ತಲ್ಲ, ನನ್ ಕೊಡ್ಪಾನ, ನನ್ ಚರಿಗಿ, ನಂದು ಖಡ್ಗ, ಹಿಂಗೆ ಚಿಹ್ನೆ ಇರುತ್ತೆ. ಆ ಚಿಹ್ನೆಗೆ ಹಾಕ್ಬೇಕು ಅನ್ನೋದಿರ್ತತಿ. ಹೌದಾ? ಆ ಚಿಹ್ನೆ ಮೇಲೆ ಚಿಹ್ನೆನೂ ಸಹ ಇರುತ್ತೆ, ಅದನ್ನ ನೋಡ್ಕೊಂಡು ನಾವೇನ್ ಮಾಡ್ಬಹುದು ಬಟನ್ ಅನ್ನ ಪ್ರೆಸ್ ಮಾಡಬಹುದು. ಈಗ ಹೊಸ ಒಂದು ವ್ಯವಸ್ಥೆ ಇದೆ, ಯಾವುದು? VVPAT ಅಂತ ಹೇಳಿ. ನಾವು ಮತದಾನ ಮಾಡಿದ ತಕ್ಷಣನೇ ಅದೇನಾಗುತ್ತೆ ಆ ಚಿಹ್ನೆ ಒಳಗೊಂಡಂತಹ ಹೆಸರಿನ ಒಂದು ಹಾಳೆ ಅದೇನಾಗುತ್ತೆ ಕಟ್ಟಾಗಿ ಬಿಡುತ್ತೆ. ಈಗ ನೀವ್ಯಾರು ಸಹ ಅದನ್ನ ನೋಡಿರಂಗಿಲ್ಲ, ನಿಮ್ಗೆ ಈಗಾಗಲೇ ವಿಧಾನ ಪರಿಷತ್ ನಲ್ಲಿ ಏನು ಕೆಲಸವನ್ನ ಮಾಡಿದ್ರಲ್ಲ ಅವರು ಸಹ ಮಾಡದಂತವ್ರು ಏನ್ ಮಾಡೋದಕ್ಕೆ ಸಾಧ್ಯ, ನೋಡಿರೋದಕ್ಕೆ ಸಾಧ್ಯ. ನೀವು ಹೋಗಿ ನಿಮ್ಮ ಪೇರೆಂಟ್ಸ್ ಅನ್ನ ಕೇಳಿದ್ರೆ
ನಿಮಗೆ ಬಹಳಷ್ಟು ಪ್ರಮುಖವಾದಂತ ವಿಚಾರಗಳು ಗೊತ್ತಾಗ್ತವೆ. ಮತದಾನ ಮಾಡುವಂತ ಸಂದರ್ಭದಲ್ಲಿ ಯಾರು ಸಹಾಲಿ ಒಳಗಡೆಲ್ಲ ಯಾರು ಮತದಾರರ ಪಟ್ಟಿಯಲ್ಲಿ ಹೆಸರಿದೆ ಯಾರು ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋಗಿರ್ತಾರೋ ಅವರನ್ನ ಮತಗಟ್ಟೆ ಅಧಿಕಾರಿಗಳು ಪರೀಕ್ಷಿಸಿ ಅವರನ್ನ ಮತ ಚಲಾಯಿಸೋದಕ್ಕೆ ಬಿಡುತ್ತಾರೆ. ಬಹಳಷ್ಟು ಸುಧಾರಿತ ವ್ಯವಸ್ಥೆಯಲ್ಲಿ ನಾವು ಮತದಾನವನ್ನ ಮಾಡಬಹುದು. ಇನ್ನು ಮತದಾನದ ಆದ ನಂತರ ಇನ್ನೇನು ಫಲಿತಾಂಶ ಮತದಾನದ ಎಣಿಕೆ ಯಾರಿಗೆ ಎಷ್ಟು ಓಟ್ ಬಿದ್ದವೆ ಅಂತ ಅಭ್ಯರ್ಥಿ ಮತ್ತು ಮಧ್ಯವರ್ತಿಗಳ ಸಮೂಹದಲ್ಲಿ ಮತ ಎಣಿಕೆ ನಡೆಯತಾ ಇರುತ್ತೆ. ಒಂದು ವೇಳೆ ಒಂದಿಷ್ಟು ವಿಶೇಷ ಸಂದರ್ಭದಲ್ಲಿ ಏನು ಅವ್ಯವಹಾರಗಳು ನಡೆದ್ರೆ ಏನೋ ಒಂದು ವ್ಯವಸ್ಥೆ ನಡೆದಿತ್ತು ಅಲ್ಲಿ ಏನೋ ಒಂದು ಬದಲಾವಣೆ ಆಗಿತ್ತು ಅಂದ್ರೆ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಏನಾಗುತ್ತೆ ಮತ ಎಣಿಕೆ ಮರು ಎಣಿಕೆ ಆಗುತ್ತೆ. ಹೊರತು ಈಗಿನ ಮತ ಎಣಿಕೆ ಅಂತೂ ಬಹಳಷ್ಟು ವೆರಿ ಫಾಸ್ಟ್ ಅಂತ ಅಂದ್ರೆ ಬೇಗ ಮುಗಿದೋಗ್ಬಿಡುತ್ತೆ. ಯಾಕಂದ್ರೆ ವಿದ್ಯುನ್ಮಾನ ಮತಯಂತ್ರಗಳು ಇರೋದ್ರಿಂದ ಬಹಳಷ್ಟು ಬೇಗ ಮತ ಎಣಿಕೆ ನಡೆದು ಹೋಗುತ್ತೆ ಅಂತ ಆಗುತ್ತಲ್ಲ. ಹಾಗೆಯೇ ಮತ ಎಣಿಕೆ ನಡೆದ್ಮೇಲೆ ರಿಟರ್ನಿಂಗ್ ಆಫೀಸರ್ಸ್ ಏನಿರ್ತಲ್ಲ ರಿಟರ್ನಿಂಗ್ ಅಧಿಕಾರಿ ಮತ ಎಣಿಕೆ ಆದ್ಮೇಲೆ ಫಲಿತಾಂಶವನ್ನ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟು ಪ್ರೊಸೀಜರ್ ನಡೀತಾ ಹೋಗುತ್ತೆ ನೋಡ್ರಿ. ಹಾಗಿದ್ರೆ ವಿದ್ಯಾರ್ಥಿಗಳೇ ಭಾರತೀಯ ಚುನಾವಣಾ ಆಯೋಗ ಸಿಬ್ಬಂದಿಗಳಿಲ್ಲದೆ ಆಯಾ ರಾಷ್ಟ್ರಪತಿಗಳ ಅನುಮತಿಯನ್ನ ತೆಗೆದುಕೊಂಡು ಆಯಾ ರಾಜ್ಯಗಳ ಸಿಬ್ಬಂದಿಯನ್ನ ಬಳಸಿಕೊಂಡು ಇಷ್ಟೊಂದು ರೀತಿಯಾದಂತಹ ಒಂದು ಮತದಾನದ ಪ್ರಕ್ರಿಯೆಯನ್ನ ನಡೆಸ್ತಾ ಹೋಗ್ತಾರೆ, ಚುನಾವಣಾ ಪ್ರಕ್ರಿಯೆಯನ್ನ ನಡೆಸ್ತಾ ಹೋಗ್ತಾರೆ. ಅರ್ಥ ಆಯ್ತಲ್ಲ. ಹಾಗಿದ್ರೆ ಅಧಿಸೂಚನೆ ಅಭ್ಯರ್ಥಿಗಳ ಉಮೇದುವಾರಿಕೆ ಹಾಗೆಯೇ ನಾಮಪತ್ರ ಪರಿಶೀಲನೆ ಉಮೇದುವಾರಿಕೆ ಹಿಂಪಡೆಯುವಿಕೆ ಚುನಾವಣಾ ಪ್ರಚಾರ ಮತದಾನದ ದಿನ ಮತ ಎಣಿಕೆ. ನಾವು ಹಾಗಿದ್ರೆ ಈ ಚುನಾವಣೆ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಅಂದ್ರೆ ಒಂಬತ್ತನೇ ಈಗೇ ಹೆಸರಿಸಿದಾರಲ್ಲ ಅವರು ಒಂಬತ್ತನೇ ತರಗತಿಯಲ್ಲಿ ಬಹಳಷ್ಟು ಉತ್ತಮವಾದಂತಹ ನಾಟಕ ಪ್ರದರ್ಶನವನ್ನ ಮಾಡಿದ್ರು. ಹಾಗೆ ನೀವು ಸಹ ನಾನೇ ಎಲೆಕ್ಷನ್ ನಿಂತಿದ್ದೀನಿ ಅಥವಾ ಚುನಾವಣೆ ನಿಂತಿದ್ದೀನಿ ಸ್ಪರ್ಧೆ ಮಾಡಿದ್ದೀನಿ ನಾನು ಸ್ಪರ್ಧೆ ಮಾಡಿದ್ರೆ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಬಲ್ಲೆ ಅರ್ಥಾಗುತ್ತಲ್ಲ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಬಲ್ಲೆ ಅನ್ನೋದನ್ನ ಏನ್ ಮಾಡ್ಬೇಕು ಬರ್ಕೊಂಡು ಅಂದ್ರೆ ಚುನಾವಣಾ ಪ್ರಣಾಳಿಕೆಯನ್ನ ರಚನೆಯನ್ನ ಮಾಡ್ಕೊಂಡ್ ಬರ್ಬೇಕು. ಮಾಡ್ಕೊಂಡ್ ಬರ್ತೀವಿ ಮಾಡ್ತಿರಲ್ಲ ಓಕೆ.